ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಸಿಂಪಲ್ ಆಗಿರುವಂತಹ ಮನೆಯಲ್ಲಿ ತಯಾರಿಸುವಂತಹ ಏರ್ ಮಾಸ್ಕನ್ನು ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಆನ್ ಮಾಡಿ ನಾನು ಯಾವುದೇ ವಿಡಿಯೋಸ್ ಮಾಡಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ, ಆಗ ನೀವು ಚೆಕ್ ಮಾಡ್ಬೋದು. ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ, ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಮನೆಯಾಗಿದ್ರೆ ಏರ್ ಮಾಸ್ಕ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ. ನಾನಿಲ್ಲಿ 4 ಸ್ಪೂನ್ ಮೆಂತೆಯನ್ನು ತಗೊಂಡಿದ್ದೀನಿ. ಇದನ್ನು ನೀರಲ್ಲಿ ಚೆನ್ನಾಗಿ ನೆನೆಯೋಕ್ಕೆ ಬಿಡ್ತಾ ಇದ್ದೀನಿ. ಇದು ಓವರ್ ನೈಟ್ ನೆನೆಸಿದ್ರೂ ತುಂಬ ಚೆನ್ನಾಗಿ ನೆನೆದಿರುತ್ತೆ, ಬಟ್ ನನಗೆ ಟೈಮ್ ಇರಲಿಲ್ಲ, ಹಾಗಾಗಿ 3 ಅವರ್ಸ್ ಅಷ್ಟು ನೆನೆಸಿದ್ದೀನಿ. ಇದನ್ನು ಈಗ ಒಂದು ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೀರಿನ ಸಮೇತ. ಇದಕ್ಕೆ ಈಗ ನಾನು 1/4 ಕಪ್ಪಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ನೀವು ವಿಳೆದೆಲೆ ಸಹ ಹಾಕೋಬೋದು. ಇದು ನಮ್ಮನೆ ಗಿಡದಲ್ಲಿ ಬಿಟ್ಟಿರುವಂತಹ ವಿಳೆದೆಲೆ, ಸ್ವಲ್ಪ ಒಣಗೋಗ್ತಾ ಇತ್ತು ಹಾಗಾಗಿ ಅದನ್ನು ಕಿತ್ಕೊ ಬಂದಿದ್ದೀನಿ. ಇದನ್ನು ಸಹ ಅದರ ಜೊತೆ ಸೇರಿಸಿ ರುಬ್ಕೋತಾ ಇದ್ದೀನಿ. ಚೆನ್ನಾಗಿ ಒಂದು ಪೇಸ್ಟ್ ಮಾಡ್ಕೋಬೇಕು ನುಣ್ಣಗೆ. ಸೊ ಆಗ ನಮ್ಮ ಮಾಸ್ಕ್ ರೆಡಿ ಆಗುತ್ತೆ. ಈಗ ನೋಡಿ, ಗ್ರೈಂಡ್ ಮಾಡಿದ್ದೀನಿ, ಈ ರೀತಿಯಾಗಿ ಪೇಸ್ಟ್ ಆಗಿದೆ. ಇಷ್ಟಾದರೆ ಸಾಕಾಗುತ್ತೆ. ಇದನ್ನು ಈಗ ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಆಲಿವ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. 2 ಸ್ಪೂನಷ್ಟು ಆಲಿವ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಆಲಿವ್ ಆಯಿಲ್ ಇಲ್ಲ ಅನ್ನೋರು ಕೊಬ್ಬರಿ ಎಣ್ಣೆ ಅಥವಾ ಹರಳೆಣ್ಣೆ, ಯಾವ ಎಣ್ಣೆ ನಿಮಗೆ ಅವೈಲೇಬಲ್ ಇದೆಯೋ ಮನೆಯಲ್ಲಿ ಅದನ್ನು ಸಹ ಯೂಸ್ ಮಾಡಿ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಆಗ ನಮ್ಮ ಮಾಸ್ಕ್ ರೆಡಿ ಆಗುತ್ತೆ. ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಏರ್ ಮಾಸ್ಕ್ನ ತಯಾರಿಸ್ಬೋದು ಅಂತ. ಈ ಏರ್ ಮಾಸ್ಕ್ ಯೂಸ್ ಮಾಡೋದ್ರಿಂದ ನಮ್ಮ ಏರ್ ಫಾಲ್ ಆಗೋದನ್ನ ತಡೆಯುತ್ತೆ. ಇದು ವಾರಕ್ಕೊಮ್ಮೆ ಸಹ ಯೂಸ್ ಮಾಡ್ಬೋದು. ಬನ್ನಿ ಯಾವ ರೀತಿ ಹಚ್ಕೊಳ್ಳೋದು ಅಂತ ಸಹ ತೋರಿಸ್ಕೊಡ್ತೀನಿ. ಆ್ಯಸ್ ಯೂಶ್ವಲ್ ನಾನು ಪಾರ್ಟಿಷನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅವಾಗ ನಮಗೆ ಈಸಿ ಆಗುತ್ತೆ. ಸೊ ಈ ರೀತಿ ಸ್ಕಾಲ್ಪಿಂದ ಹಚ್ಕೋ ಬರ್ಬೇಕಾಗತ್ತೆ. ನೋಡಿ ಸ್ಕಾಲ್ಪಿಗೆಲ್ಲ ಹಚ್ಚಾದ್ಮೇಲೆ ಈ ರೀತಿ ಕೂದಲಿಗೂ ಸಹ ಹಚ್ಕೋಬೇಕು. ಈ ಏರ್ ಮಾಸ್ಕ್ ಅನ್ನ 30-40 ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಬೇಕಾಗತ್ತೆ. ಸೊ ನಾನು ಆಮೇಲೆ ಸಿಗ್ತೀನಿ. ಇದು ಡ್ರೈ ಆಗಿ ಏರ್ ವಾಶ್ ಆದ್ಮೇಲೆ ಯಾವ ರೀತಿ ಆಗುತ್ತೆ ಅಂತ ನಿಮ್ಗೆ ಸಹ ತೋರಿಸ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ನಂದು ಏರ್ ವಾಶ್ ಆಗಿದೆ ಅಂಡ್ ಏರ್ ಡ್ರೈ ಸಹ ಆಗಿದೆ. ನ್ಯಾಚುರಲ್ ಆಗಿ ನಾನು ಡ್ರೈ ಮಾಡ್ಕೊಂಡಿದ್ದೀನಿ. ಓಕೆನಾ? ಸೊ ಏರ್ ಡ್ರೈ ಮಾಡಿದ್ಮೇಲೆ ನೋಡಿ, ನನ್ನ ಕೂದಲು ತುಂಬಾ ಸಾಫ್ಟ್ ಆಗಿದೆ ಅಂಡ್ ಶೈನಿ ಸಹ ಬಂದಿದೆ. ಸೊ ನಾವು ಯಾವತ್ತೂ ಮೈಲ್ಡ್ ಶಾಂಪೂನ ಯೂಸ್ ಮಾಡ್ಬೇಕಾಗತ್ತೆ, ಹಾಗೆ ವಾರ್ಮ್ ವಾಟರ್ನ ಯೂಸ್ ಮಾಡ್ಬೇಕು ನಮ್ಮ ಕೂದಲಿಗೆ. ಸೊ ದಟ್ ಯಾವ್ದೇ ರೀತಿ ಡ್ಯಾಮೇಜ್ ಆಗೋದು ಕೂದಲು ಉದುರುವಿಕೆಯಿಂದ ತಡೆಗಟ್ಬೋದು. ಸೊ ಇಷ್ಟ ಆಗಿತ್ತು ನನ್ನ ಸಿಂಪಲ್ ಏರ್ ಮಾಸ್ಕ್. ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ಏರ್ ಮಾಸ್ಕ್ನ ಟ್ರೈ ಮಾಡಿ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ತಮ್ಮೆಲ್ರಿಗೂ ಟೇಕ್ ಕೇರ್ ಅಂಡ್ ಬೈ.